Hi everyone, this is Vishnupriya. Welcome to Vishnupriya Concepts channel. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಐಡಿಯಾ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದರ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್, ಮಾರ್ಕೆಟಿಂಗ್ ಎಲ್ಲ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಮಿಸ್ ಮಾಡ್ದಂಗೆ ಎಂಟೈರ್ ವಿಡಿಯೋ ನೋಡಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದ್ರು ನಾನು ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಎಲ್ಗಾರು ಹೋದಾಗ, ಇದು ಕಂಟಿನ್ಯೂಸಾಗಿ ನಾವು ಪ್ರತಿದಿನವೂ ಹೋಗೋ ಪ್ಲೇಸೇ ಇದು. ಸೊ ಹೋದಾಗೆಲ್ಲ ಎಲ್ಲರಿಗೂ ಒಂದು ಕ್ವೆಶನ್ ಮಾರ್ಕ್ ಬಂದಿರುತ್ತೆ, ಇವ್ರು ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ, ಹೆಂಗೆ ಇವ್ರಿಗೆ ಎಲ್ಲ ನಡೀತದೆ, ಇಷ್ಟೊಂದು ಪ್ರಾಫಿಟ್ ಹೆಂಗೆ ಬರುತ್ತೆ, ಏನು ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಕ್ವೆಶನ್ ಮಾರ್ಕ್ ಆದರೆ ಬಂದಿರುತ್ತೆ. ಅದೇನು ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಹೌದಲ್ಲ. ಸೊ ಈ ಡೀಟೇಲ್ಸ್ನ ತಿಳ್ಕೊಳ್ಳೋಣವಾ? ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಮೇನ್ ವಿಡಿಯೋ. ಸೊ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅಂದರೆ ನಾವು ಮಾಮೂಲಿ ಒಂದು ಲೈಕ್ ಟೆನ್ ಇಯರ್ಸ್ ಬಿಫೋರ್ ಅಂತ ಅಂದ್ಕೊಳ್ಳಿ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಹೋಗಿಬಿಟ್ಟು ನಾವು ಸಾಮಾನೆಲ್ಲ ಮನೆ ಸಾಮಾನ ಕೊಂಡ್ಕೊತಾ ಇದ್ವಿ. ಬಟ್ ಇವಾಗ ಎಲ್ಲಿ ನೋಡಿದ್ರು ಸೂಪರ್ ಮಾರ್ಕೆಟ್ಸ್ ಲೈಕ್ ಮಾಲ್ಸ್ ಇರುತ್ತೆ. ಅಲ್ಲೋಗಿ ಹೆಂಗಂತಂದರೆ ನಾವೇ ಬ್ಯಾಸ್ಕೆಟ್ ಎತ್ಕೊಂಡು ನಮಗೇನು ಬೇಕೋ ಅದೆಲ್ಲ ಹಾಕ್ಕೊಂಡು ಫೈನಲಾಗಿ ಬಿಲ್ ಮಾಡಿಸ್ತೀವಲ್ವಾ. ಸೊ ನಾವು ತುಂಬ ಸತಿ ಅಂದ್ಕೊಂಡಿರ್ತೀವಿ ಕೂಡ, ಇವ್ರು ಹೆಂಗೆ ಮಾಡ್ತಾರೆ, ಏನು ಮಾಡ್ತಿದ್ದಾರೆ, ಇವರು ಹೆಂಗೆ ಇಷ್ಟೊಂದೆಲ್ಲ ಡಂಪ್ ಮಾಡ್ತಿದ್ದಾರೆ, ಇದೇನಾದ್ರೂ ಕೊಳ್ತು ಅಂದರೆ ಲೈಕ್ ಎಕ್ಸ್ಪೈರಿ ಡೇಟ್ ಏನಾದ್ರು ಆಗೋದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಅದಾಗೋದ್ರೆ ಏನು ಮಾಡ್ತಿದ್ದಾರೆ ಇವರು, ಹೆಂಗೆ, ಏನು ಕತೆ ಅಂತೆಲ್ಲನೂ ನಾವು ತುಂಬ ಥಿಂಕ್ ಮಾಡಿರ್ತೀವಿ. ಬಟ್ ಕೇಳೋಣ ಅಂತಂದರೆ ಅವರೇ ಬ್ಯುಸಿಯಾಗಿರ್ತಾರೆ ಸೂಪರ್ ಮಾರ್ಕೆಟವರು. ಸೊ ನಾವಂತೂ ಲೈಕ್ ಕಂಡಿಡಿಯೋಕ್ಕೆ ಮೇ ಬಿ ನಾವು ಪ್ರಯತ್ನ ಪಟ್ಟಿರಲ್ಲ, ಬಟ್ ಡೌಟ್ ಅಂತೂ ಇರುತ್ತೆ. ಸೊ ಅದಕ್ಕೆ ಸೂಪರ್ ಮಾರ್ಕೆಟ್ ಅನ್ನೋದು ಇವಾಗಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಪ್ರತಿಯೊಬ್ಬರೂ ಚಿಕ್ಕ ಚಿಕ್ಕ ಅಂಗಡಿಗಿನ್ನ ಈ ಥರ ನಾವೇ ಹೋಗಿ ಎತ್ಕೊಂಡು ನಮಗೇನು ಬೇಕಾದ ತೊಗೊಂಡು ಫೈನಲಾಗಿ ಬಿಲ್ ಮಾಡಿಸೋದು ಅಂದರೆ ತುಂಬ ಇಷ್ಟಪಡ್ತಾರೆ. ಮಾಮೂಲಿ ಆದರೆ ನಿಂತ್ಕೊಂಡು ನಾವೇ ಹೇಳ್ತಾ ಇರಬೇಕು, ಅವ್ರು ಕೊಡ್ತಾಯಿರ್ತಾರೆ ನಮಗೆ. ಬಟ್ ಇದಾದರೆ ನಾವೇ ಏನು ಬೇಕದು, ಈವನ್ ಒಂದೊಂದು ಸತಿ ಮರ್ತೋಗಿದ್ರೂ ಆ ಪ್ರಾಡಕ್ಟ್ ನೋಡಿದ ತಕ್ಷಣವೇ ನಮಗೆ ಓಕೆ ಇದನ್ನ ತೊಗೊಬೇಕಾಗಿತ್ತಲ್ವ ಅಂತ ನೆನಪು ಬರುತ್ತೆ. ಸೊ ಚೆನ್ನಾಗಿರುತ್ತೆ ಒಂಥರ, ಲೈಕ್ ನಮ್ಮ ಶಾಪಿಂಗ್ ಹೋಗಿ ಮಾಡ್ತೀವಲ್ವ. ಸೊ ಅದೇ ಥರ ಇಲ್ಲೂ ಚೆನ್ನಾಗಿರೋದ್ರಿಂದ ತುಂಬ ಜನ ಸೂಪರ್ ಮಾರ್ಕೆಟಿಗೇ ಬರೋದನ್ನ ತುಂಬ ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ ಅಲ್ವಾ. ಸೊ ಇದಕ್ಕೆ ಫಸ್ಟು ಮೇನ್ ಏನು ಬೇಕು ಅಂತಂದರೆ ನಾನು ಎಕ್ವಿಪ್ಮೆಂಟ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಅಂತಂದರೆ ಬ್ಯಾಸ್ಕೆಟ್, ಬಾರ್ ಕೋಡ್, ಸ್ಕ್ಯಾನರ್ಸ್, ಕಂಪ್ಯೂಟರ್ಸ್, ಕಾರ್ಡ್ ಮಿಷಿನ್, ಬಿಲ್ಲಿಂಗ್ ಮಿಷಿನ್, ಲ್ಯಾಡರ್ಸ್, ಚೇರ್ಸ್, ಕಬೋರ್ಡ್ಸ್, ರ್ಯಾಕ್ಸ್, ಈ ಥರ ಬೇಕಾಗುತ್ತೆ. ಸೊ ರ್ಯಾಕ್ಸ್ಗೆ ಏನಂತಂದರೆ ನಾವು ಒಂದಂದರೆ ಎಲ್ಲ ಕಂಪ್ಲೀಟ್ ನಮಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಗೊತ್ತಾ, ಎಲ್ಲ ಇವೆಲ್ಲ ತೊಗೊಳೋಕ್ಕೆ. ಸೊ ಎಕ್ಸ್ಕ್ಯೂಸ್ ಮಿ, ಸೊ 5 to 10 lakhs ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ 1 lakhಗೆ ನಾವು ಶಾಪ್ ಅಡ್ವಾನ್ಸ್ ಅಂತ ಕೊಟ್ಟರು, ಯಾಕಂದರೆ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಎಲ್ಲ ಥರ ಪ್ರಾಡಕ್ಟ್ಸ್ ಇಟ್ಕೊಬೋದು ಅಂತ. ನೀವು ಇನ್ನೂ ಚಿಕ್ಕ ಸೂಪರ್ ಮಾರ್ಕೆಟೇ ಮಾಡ್ತೀರಾ ಅಂತಂದರೆ ಇನ್ನೂ ತುಂಬಾ ಕಡಿಮೆ ಆಗುತ್ತೆ ದುಡ್ಡು. ಸೊ 1 lakh ಶಾಪ್ ಅಡ್ವಾನ್ಸ್ ಅಂದರೆ 1 lakh ಬೇಸಿಕ್ ಲೆವೆಲ್ ರ್ಯಾಕ್ಸ್, ನಾವು ರ್ಯಾಕ್ಸ್ ಇಡಬೇಕಾಗುತ್ತಲ್ವಾ. ಅಂದರೆ ನಮ್ಮ ಪ್ರಾಡಕ್ಟ್ಸ್ನ ನಾವು ಡಿಸ್ಪ್ಲೇ ಮಾಡಬೇಕಂತಂದರೆ ರ್ಯಾಕ್ಸ್ ಬೇಕಾಗುತ್ತೆ. ಆಮೇಲೆ ಅದರ್ ಅಂದರೆ 5 lakhsೇ ತೊಗೊಳ್ಳಿ. ಸೊ ಇನ್ನು 3 lakh ಬಂದುಬಿಟ್ಟು ನಮಗೆ ಐಟಮ್ಸ್, ನಾವೇನೇನು ಇಕ್ತೀವೋ, ಬೇಳೆ, ಆಮೇಲೆ ಸೋಪ್ಸು, ಟೂತ್ಪೇಸ್ಟು, ಇನ್ನು ಡಿಫ್ರೆಂಟ್ ಟೈಪ್ಸ್ ಇದ್ದಾವಲ್ಲ, ಎಲ್ಲ ಇಡೋಕ್ಕೊಂದು 3 lakh ಅಂತಲೇ ನಾವು ಲೆಕ್ಕ ಹಾಕ್ಕೊಳ್ಳೋಣ. ಸೊ ಮೇಯ್ನಾಗಿ ಸೂಪರ್ ಮಾರ್ಕೆಟ್ ಇಡ್ತಾಯಿದ್ದೀವಿ ಅಂತಂದಾಗ ಮೇಯ್ನಾಗಿ ನಾವು ಫುಡ್ಡಿಗೆ ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಫಾಸ್ಟ್ ಫುಡ್ ಸಪ್ಲೈ ಅಂದರೆ ಲೈಕ್ ಕುರ್ಕುರೆ, ಆಮೇಲೆ ಅವಾಗೆ ಮಾಡ್ಕೊಂಡು ಮ್ಯಾಗಿ, ಆಮೇಲೆ ಪಾಪ್ಕಾರ್ನ್. ಸೊ ಈ ಥರ ಫಾಸ್ಟ್ ಫುಡ್ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆಮೇಲೆ ಲೈಕ್ ಒಗ್ಗರಣೆಗೆ ಹಾಕೋದು, ಆಮೇಲೆ ಮಸಾಲ ಐಟಮ್ಸ್ ಈ ಥರ. ಆಮೇಲೆ ಡೈಲಿ ಯೂಸಸ್ ಅಂದರೆ ಇವೆ ಅಲ್ವಾ, ಎಲ್ಲನೂ ಸೋಪ್ಸ್ಗಳಾಗಲಿ, ಟೂತ್ಪೇಸ್ಟ್ಗಳಾಗಲಿ, ಈ ಥರ ಕಾಮನ್ನಾಗಿ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸು, ಆಮೇಲೆ ಅಡುಗೆ ಸಾಮಾನುಗಳು ಈ ಥರ. ಆಮೇಲೆ FMCG ಪ್ರಾಡಕ್ಟ್ಸ್ ಇರ್ತಾವಲ್ಲ, ಸೊ ಅವ್ರದ್ದು ಲೈಕ್ ಪತಂಜಲಿ, ಯೂನಿವರ್ಸಲ್ ಅವ್ರದ್ದು ಈ ಥರ. ಸೊ ಅವರು ಮೇನ್ ಬ್ರ್ಯಾಂಡ್ ಅವ್ರದ್ದು ಇಟ್ಟರೆ ಇನ್ನೂ ಸ್ವಲ್ಪ ಸೇಲ್ ಚೆನ್ನಾಗಾಗುತ್ತೆ ನಮಗೆ. ಆಮೇಲೆ ನಾವು ಚೆನ್ನಾಗಿರೋ ಅಂತಂದರೆ ಮಾರ್ಕೆಟಲ್ಲಿ ನಾವೇನು ಅನಲೈಸ್ ಮಾಡಬೇಕು ಅಂತಂದರೆ ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟು ತುಂಬ ಹೆವಿಯಾಗಿ ಹೋಗ್ತದೆ, ತುಂಬ ಸೇಲ್ ಆಗ್ತದೆ ಅಂತದನ್ನ ನೋಡಿಕೊಂಡು ನಾವು ನಮ್ಮ ಆ ಶಾಪಲ್ಲೂ ಇಡೋದ್ರಿಂದ ಚೆನ್ನಾಗೇನೆ ಎಲ್ಲರೂ ಬಂದು ಕೊಂಡ್ಕೊತಾರೆ. ಆಮೇಲೆ ಇದು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದರೆ
ಒಂದು ಅಂದರೆ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಗೋಡೌನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ಗೋಡೌನಿಂದ ಏರಿಯಾ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇರ್ತಾರೆ. ಆ ಏರಿಯಾ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ ಅಂದರೆ ಆ ಗೋಡೌನಿಂದ ತೊಗೊಂಡು ಎಲ್ಲ ಅಂಗಡಿಗಳಿಗೂ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ನಾವೇನು ಮಾಡಬೇಕು ಅಂತಂದರೆ, ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಫಸ್ಟು ಡಿಸ್ಟ್ರಿಬ್ಯೂಟರ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲ ನಮಗಿನ್ನ ಈ ಮಾಮೂಲಿ ಪ್ರಾಡಕ್ಟ್ಸ್ಗಾದರೆ, ಅದೇ ಇವಾಗ ನೀವು ಬೇಳೆಗಳು ತರಕಾರಿಗಳು ಈ ಎಗ್ಸ್ ಈ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳಿ, ಇದನ್ನು ಇಡಬೇಕಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು ನೀವು ಡೈರೆಕ್ಟಾಗಿ ಮಿಲ್ಸ್ ಇರುತ್ತಲ್ವ ಅಲ್ಲಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಫಾರ್ಮರ್ಸ್ನ ಹೋಗಿ ರೈತರನ್ನ ಹೋಗಿ ಅವ್ರ ಹತ್ರನೇ ಡೈರೆಕ್ಟಾಗಿ ಆರ್ಗಾನಿಕ್ ಪ್ರಾಡಕ್ಟ್ಸ್ನ ಡೈರೆಕ್ಟಾಗಿ ನೀವೇ ತೊಗೊಂಡು ಬಂದು ಸೇಲ್ ಮಾಡ್ಬೋದು. ಸೊ ಆಮೇಲೆ ಆ ರ್ಯಾಕ್ಸ್ ಅನ್ನೋದು ಕೂಡ ಚೆನ್ನಾಗಿ ಲುಕ್ಕಾಗಿರಬೇಕು, ಅರೇಂಜ್ ಆಗಿರಬೇಕು, ಮತ್ತು ಪಬ್ಲಿಸಿಟಿ ಕೂಡ ತುಂಬಾ ಚೆನ್ನಾಗಿರಬೇಕು. ನೀವೇನಾದರೂ ರ್ಯಾಕ್ಸ್ ಎಲ್ಲ ಚೆನ್ನಾಗಿಡೋದು ಏನಾದರೂ ಎಲ್ಲರೂ ಇವಾಗ ಹೆಂಗಂತಂದರೆ ಒಂದೊಂದು ಎತ್ಕೊತಾರೆ, ಆಮೇಲೆ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಸೊ ಇಮ್ಮಿಡಿಯೇಟಾಗಿ ಹೋಗಿ ನೀವು ಅದನ್ನು ಕ್ಲೀನ್ ಮಾಡಿ ಮತ್ತೆ ಸರಿಯಾಗಿ ಇಟ್ಟು ಒಂಥರ ನೋಡೋಕ್ಕೆ ಚೆನ್ನಾಗಿರಬೇಕು. ಇವನ್ ನೀವು ನಿಮ್ಮ ಶಾಪು ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು. ಆಮೇಲೆ ಇದಕ್ಕೆ ಪರ್ಮಿಷನ್ಸ್ ಕೂಡ ಗೌರ್ಮೆಂಟಿಂದ ಬೇಕಾಗುತ್ತೆ. ಅದೇನು ಅಂತಂದರೆ ಇಂಡಿವಿಜುವಲ್ ಆರ್ ಪಾರ್ಟ್ನರ್ಶಿಪ್ ಫ್ರಮ್ ಫಾರ್ಮ್ ರಿಜಿಸ್ಟ್ರೇಷನ್ನ ಮಾಡಬೇಕಾಗುತ್ತೆ. ಆಮೇಲೆ ಟ್ರೇಡ್ ಲೈಸೆನ್ಸ್ ತೊಗೊಬೇಕಾಗುತ್ತೆ. ಆಮೇಲೆ GST ರಿಜಿಸ್ಟರ್ ಮಾಡಬೇಕಾಗುತ್ತೆ. FSSAI ಅದು ಫುಡ್ ರಿಜಿಸ್ಟ್ರೇಷನು ಅದು ಮಾಡಬೇಕಾಗುತ್ತೆ. ಮತ್ತು ಲೇಬರ್ ಲೈಸೆನ್ಸು. ಆಮೇಲೆ ಇದಕ್ಕೆ ನನಗೆ ಸೂಪರ್ ಮಾರ್ಕೆಟ್ ಇಡಬೇಕಂತಂದರೆ ನೀವು ಚಿಕ್ಕದಾಗಿಟ್ಟರೆ ಇಬ್ಬರಾದರೂ ಸರಿ, ಇಬ್ಬರು ಇದ್ದರೂ ಪರವಾಗಿಲ್ಲ. ಜಾಸ್ತಿ ದೊಡ್ಡ ಮಾರ್ಕೆಟ್ ಇಟ್ಟರೆ ತುಂಬ ಜನ ಬೇಕಾಗುತ್ತೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕಲ್ವ. ಒಬ್ಬರು ಬಿಲ್ ಹಾಕೋಕ್ಕೆ, ಇನ್ನೊಬ್ಬರು ಅದನ್ನು ನೋಡೋಕ್ಕೆ, ಆಮೇಲೆ ಏನಾದರೂ ರ್ಯಾಕ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಅಲ್ಲಿಗೆ ಸರಿ ಮಾಡೋಕ್ಕೆ, ಆಮೇಲೆ ಯಾರಾದ್ರೂ ಏನಾದ್ರು ನಂಗೆ ಅದು ಬೇಕು ಇದು ಬೇಕು ಅಂದಾಗ ಅವ್ರಿಗೆ ಗೈಡ್ ಮಾಡೋಕ್ಕೆ, ಸೊ ಈ ಥರ ಎಲ್ಲದಕ್ಕೂ ಮನುಷ್ಯರುಗಳು ಬೇಕಾಗುತ್ತೆ. ಆಮೇಲೆ ಪ್ರಾಫಿಟ್ ಏನು ಅಂತಂದರೆ ಇದು ಹೆಂಗೆ ನಾವು ಸೇಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅದೇ ನೀವು ಕಂಪನೀಸ್ ವೈಸ್ ಏನೋ ತೊಗೊಂಡ್ರೆ ಓಲ್ಡ್ ಕಂಪ್ನಿ ಇರುತ್ತಲ್ವಾ ಅಂಥವಕ್ಕೆಲ್ಲನೂ ಲೆಸ್ ಪ್ರಾಫಿಟೇ ಸಿಗುತ್ತೆ. ಯಾಕಂದರೆ ತುಂಬ ಜನ ನ್ಯೂ ಆಗೆಲ್ಲ ನೋಡ್ತಾ ಇರ್ತಾರಲ್ವ, ಅಡ್ವರ್ಟೈಸ್ಮೆಂಟಿಂದನೇ ಎಷ್ಟೊಂದು ಜನ ಅಂಗಡಿಗೆ ಬಂದು ತೊಗೊಳ್ತಾ ಇರ್ತಾರೆ. ಸೊ ಹಂಗಾಗಿ ನ್ಯೂ ಕಂಪ್ನಿ ಆದರೆ ಮೋರ್ ಪ್ರಾಫಿಟ್ ಇರುತ್ತೆ, ಓಲ್ಡ್ ಕಂಪ್ನೀಸ್ ಆದರೆ ಲೆಸ್ ಪ್ರಾಫಿಟ್ ಇರುತ್ತೆ. ಆಮೇಲೆ ಮೋರ್ ಸೇಲ್ ಮೋರ್ ಪ್ರಾಫಿಟ್ ಕೂಡ ನಮಗೆ ಸಿಗುತ್ತೆ. ಅಂದರೆ ನೀವೇ ಒಂದೊಂದು ಸತಿ ಏನಂಗಾಗುತ್ತೆ ಅಂತಂದರೆ ನೀವೆಷ್ಟು ಚೆನ್ನಾಗಿ ಸೇಲ್ ಮಾಡಿದ್ರೆ ಆ ಸೇಲ್ ಪ್ರಕಾರ ನಿಮ್ಮ ಸೇಲ್ ನೋಡಿಕೊಂಡು ಕಂಪನಿಯವ್ರು ಕೂಡ ನಿಮಗೆ ಪ್ರಾಫಿಟ್ ಕೊಡ್ತಾರೆ. ಆಮೇಲೆ ಮಾರ್ಕೆಟಿಂಗ್ ಹೆಂಗಂತಂದರೆ ಪೇಪರಲ್ಲಿ ಪಾಂಪ್ಲೆಂಟ್ಸ್ ಹಾಕಿ ಕೊಡೋದು, ಇಲ್ಲ ನೀವೇ ಡಿಸ್ಟ್ರಿಬ್ಯೂಟ್ ಮಾಡೋದು, ಫ್ರೀ ಡೆಲಿವರಿ ಸರ್ವಿಸ್ ಕೊಡೋದು, ಮತ್ತು ಕ್ವಾಲಿಟಿ ಮೇಂಟೈನ್ ಮಾಡೋದು, ಕಸ್ಟಮರ್ನ ರಿಸೀವ್ ಮಾಡಿ ಅವ್ರ ಹತ್ರ ಚೆನ್ನಾಗಿ ಮಾತಾಡಿಸಿ ಖುಷಿಯಾಗೋ ಥರ ಟ್ರೀಟ್ ಮಾಡಬೇಕು, ಅವ್ರು ಏನೇ ಕೇಳಿದ್ರು ತೆಗೆದುಕೊಡೋ ಥರ ಕ್ಲೀನ್ ಮಾಡೋದೆಲ್ಲ ಮಾಡ್ತಾ ಇರಬೇಕು. ಆಮೇಲೆ ರೀಸನೇಬಲ್ ರೇಟ್ಸ್ ಕೂಡ ಕೊಡಬೇಕು. ಆಮೇಲೆ ನಾನೊಂದು ಟಿಪ್ ಹೇಳ್ತೀನಿ ಏನು ಅಂತಂದರೆ, ಯಾವಾಗೂ ನೀವು ಆಫರ್ ಕೊಡ್ತಾಯಿರಿ, ಏನೋ ಒಂದು ಆಫರ್ ಇಡ್ತಾರೆ ನಿಮಗೆ, ಅದು ಪ್ರಾಫಿಟ್ ಅನ್ನೋದು ನೀವೆಷ್ಟು ಮಾರ್ಜಿನ್ ಇಟ್ಕೊಂಡು ಅದರಲ್ಲಿ ನೀವು ಪ್ರಾಫಿಟ್ ನೀವೇ ಒಂದು ಆಫರ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಫರ್ ಅನ್ನೋದನ್ನ ರಿಲೀಸ್ ಮಾಡ್ತಾರೆ ಯಾವಾಗವಾಗ. ಆಮೇಲೆ ಪ್ರೈಸಸ್ನ ಕೂಡ ಅಷ್ಟೇ, ಸ್ವಲ್ಪ ಬೇರೆ ಕಡೆ ಒಂದು 5 ರೂಪಾಯಿ ಇದ್ದರೆ ನೀವು ಜಸ್ಟ್ 450 ಲೈಕ್ 4 ರೂಪೀಸ್ 50 ಪೈಸೆ ಆ ಥರ ಸೇಲ್ ಮಾಡಿ. ಆಮೇಲೆ ಎಷ್ಟೊಂದು ಜನಕ್ಕೆ ಡೌಟ್ ಇರ್ಬೋದು, ಏನು ಮಾಡ್ತಾರೆ ಇವಾಗ ಏನಾದರೂ ಎಕ್ಸ್ಪೈರಿ ಡೇಟ್ ಎಲ್ಲ ಆಗೋದ್ರೆ ಈ ಪ್ರಾಡಕ್ಟ್ಸ್ನೆಲ್ಲ ಅವ್ರು ಏನು ಮಾಡ್ತಾರೆ ಅಂತ ನೀವು ಅಂದ್ಕೊತಾ ಇರ್ತೀರಾ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಇನ್ನೇನು 4-5 ದಿನದಲ್ಲಿ ಅದಕ್ಕೆ ಪ್ರಾಡಕ್ಟ್ ಹೊಟ್ಟೋಗುತ್ತೆ, ಇಲ್ಲಾಂತಂದರೆ ಇನ್ನೊಂದು 1-2 ವೀಕ್ಸ್ ಅನ್ನೋ ಟೈಮಲ್ಲೇ ನಮಗೆ ಆಫರ್ ಅಂತ ಅವ್ರು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಇದೇನಿಲ್ಲ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಅಟ್ಲೀಸ್ಟು ಅರ್ಧಕ್ಕರ್ಧ ಪ್ರಾಫಿಟ್ ಅರ್ಧ ಆದರೂ ಬರುತ್ತೆ ಪ್ರಾಫಿಟ್ಟು, ಕಂಪ್ಲೀಟ್ ಬರಲಿಲ್ಲ ಅಂದರೂ ಅರ್ಧನಾದರೂ ಬರುತ್ತೆ ಅಂತ ಆ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಆಮೇಲೆ ಇದೆಲ್ಲ ಕಂಪ್ಲೀಟ್ ಎಕ್ಸ್ಪೈರಿ ಆಗೋಗಿದೆ ಅಂತ ಅಂದ್ಕೊಳ್ಳಿ, ಮತ್ತೆ ಅವರು ಕಂಪ್ನಿಯವ್ರಿಗೆ ಕಳಿಸ್ತಾರೆ. ಇದು ಪ್ರೋಸೆಸ್ ನಡೆಯೋದು. ಸೊ ಮಾಡಿ ಈ ಬಿಸ್ನೆಸ್ನ ಅಂದರೆ ಫಸ್ಟು ನನಗೆ ಹೇಳಿದ ಪ್ರಕಾರ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಏರಿಯಾ ಹೆಂಗೆ ಏನು ಕತೆ ಎಲ್ಲ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿಕೊಂಡು ಚೆನ್ನಾಗಿ ಡಿಸ್ಪ್ಲೇ ಆಗಲಿ ಪಬ್ಲಿಸಿಟಿ ಆಗಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ಖಂಡಿತ ನಿಮ್ಮ ಮತ್ತು ಸ್ವಲ್ಪ ಕಡಿಮೆ ರೇಟಲ್ಲಿ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಲೈಕ್ 1-3% ಕಡಿಮೆ ಕೊಟ್ಟರೂ ನಿಮ್ಮ ಚೆನ್ನಾಗೆ ಸೇಲ್ ಆಗುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋ ಲೈಕ್ ಆಗಿದ್ರೆ
ಲೈಕ್ ಮಾಡಿ ಸೊ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದ್ಬಿಟ್ಟು ನಂಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.